ಸ್ನೇಹಿತರೆ, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ರು ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಮ್ಮನೆಯಲ್ಲಿ ಗೌರಿ ಹಬ್ಬನ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ನೀವೆಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಸೊ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಸ್ನೇಹಿತರಿಗೂ, ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಫ್ಯಾಮಿಲಿಗೂ ಸೊ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಬನ್ನಿ, ನಮ್ಮನೆ ಗೌರಿ ಗಣೇಶ ಹಬ್ಬ ಹೇಗಿತ್ತು? ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ, ಅಷ್ಟೊಂದು ಗ್ರ್ಯಾಂಡ್ ಏನಿಲ್ಲ. ಸೊ ಬನ್ನಿ, ಹೇಗಿತ್ತು ನಮ್ಮನೆ ಗೌರಿ ಗಣೇಶ ಹಬ್ಬ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅದ್ರ ಜೊತೆಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ಮನೇಲಿ ಪೂಜೆ ಎಲ್ಲ ಆಯಿತು, ಸೊ ಅದರದ್ದು ಕ್ಲಿಪ್ಪಿಂಗ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನಮ್ಮನೆಯಲ್ಲಿ ಸಿಂಪಲಾಗಿ ಅಡುಗೆ ಮಾಡ್ಕೊಂಡಿದ್ವಿ ಅಷ್ಟೇ, ಅಷ್ಟೊಂದು ಜಾಸ್ತಿ ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡಿಲ್ಲ. ಇವಾಗ ಗಣಪತಿ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ, ಬನ್ನಿ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನಿನ್ನೆ ಗೌರಿ ಹಬ್ಬದ್ದು ವ್ಲಾಗು ಬಂದಿರುತ್ತೆ, ಸೊ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಇಲ್ಲೇ ಪಕ್ಕದಲ್ಲೇ ಗಣೇಶ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಸೊ ಇವತ್ತಿನ ಡೇ ಹೇಗೋಗುತ್ತೆ ಅನ್ನೋದನ್ನು ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿರುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ಔಟ್ಫಿಟ್ ಬಂದು ನನ್ನ ಸ್ಯಾರಿ ಪಿಂಕ್ ಆ್ಯಂಡ್ ರಮಾ ಗ್ರೀನ್ ಅಂತಾರಲ್ಲ ಆ ಥರ, ಸೊ ಕಾಂಬಿನೇಷನ್ ಚೆನ್ನಾಗಿದೆ. ಈ ಸ್ಯಾರಿ ಬಂದು ಅಂಬಿ ಅವ್ರ ಅಕ್ಕ ಗಿಫ್ಟ್ ಮಾಡಿದ್ದು ನನ್ನ ಮದುವೆ ಟೈಮಲ್ಲಿ. ಸೊ ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿತ್ತಲ್ವಾ ಅಂದ್ಬಿಟ್ಟು ಯಾವತ್ತೂ ಜಾಸ್ತಿ ವೇರ್ ಮಾಡಿರಲಿಲ್ಲ ಈ ಸ್ಯಾರಿನ, ಹಾಗಾಗಿ ವೇರ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಈ ಸ್ಯಾರಿ ಔಟ್ಫಿಟ್ಟಲ್ಲಿ. ಸೊ ಒಂದೆರಡು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಯೂಟ್ಯೂಬಲ್ಲಿ ಶೇರ್ ಮಾಡಲ್ಲ ಯಾವುದೇ ಆದರೂ ನಾನು ಏನಾದರೂ ರೀಲ್ಸ್ ಮಾಡಿದರೆ. ನನ್ನ ರೀಲ್ಸ್ ಎಲ್ಲ ನೀವು ನೋಡಬೇಕಂದ್ರೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಐ ಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸರಿ ಚೆಕ್ ಮಾಡಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸು. ಪೂಜೆ ಆಲ್ರೆಡಿ ನಿನ್ನೆ ನಾನು ಕಂಪ್ಲೀಟಾಗಿ ಮಾಡಿದ್ದೆ, ಹೂವು ಮತ್ತು ಚೇಂಜ್ ಮಾಡಿದ್ದೆ ಅಷ್ಟೇ. ಅದನ್ನ ಚೇಂಜ್ ಮಾಡಿ ಮತ್ತು ಫ್ರೂಟ್ಸು ನೈವೇದ್ಯಕ್ಕೆ ಕಡಬು ಮಾಡಿದ್ದೆ ಅಲ್ವಾ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದೆ. ಅದಾದಮೇಲೆ ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನಾನು ಪಲಾವ್ ಮಾಡಿದ್ದೆ ಮತ್ತು ಹೆಸರು ಬೇಳೆ ಮಾಡಿದ್ದೆ, ನೋಡಿ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಹಾಗೆ ಕಡಬು ಮಾಡಿದ್ದೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ, ಸಿಹಿ ಕಡಬು. ಅದಾದಮೇಲೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ. ಪೂಜೆ ಕೆಲಸ ಎಲ್ಲ ಕಮ್ಮಿ ಆಗಿರೋದ್ರಿಂದ ಹಾಗೆ ಅಡುಗೆನೂ ಸಹ ಪಟ ಪಟ ಅಂತ ಬೇಗ ಮಾಡ್ಕೊಂಬಿಟ್ಟೆ. ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಸರು ಬೇಳೆ ವೆಜಿಟೇಬಲ್ ಪಲಾವ್ ಮತ್ತು ಒಂದೇ ಒಂದು ಕಡಬು ಹಾಕ್ಕೊಂಡಿದ್ದೀನಿ. ದೇವ್ರಿಗೆ ನೈವೇದ್ಯಕ್ಕಿಟ್ಟ ಮೇಲೆ ನಾವು ಸಹ ತಿಂದ್ವಿ, ಚೆನ್ನಾಗಿತ್ತು. ಅವತ್ತಿನ ಬ್ರೇಕ್ಫಾಸ್ಟ್ ಇದ್ದಾಗ ಯಮ್ಮಿ ಯಮ್ಮಿ ಆಗಿತ್ತು. ಮಧ್ಯಾಹ್ನ ಊಟಕ್ಕೆ ಆಲ್ರೆಡಿ ನಾನು ಅರ್ಧ ಅಡುಗೆ ಮಾಡಿದ್ದೆ, ನಾನು ನುಗ್ಗೆಕಾಯಿ ಸಾಂಬಾರ್ ಮತ್ತು ಒಬ್ಬಟ್ಟು ಎಲ್ಲ ಮಾಡಿದ್ದೆ. ಸೊ ಅದನ್ನು ತೋರಿಸ್ತೀನಿ ಎಂಡ್ವರೆಗೂ. ನೋಡಿ ಹೀಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ದೇವರ ದರ್ಶನ ಹೇಗೆ ಹೇಗಾಗಿತ್ತು ಅನ್ನೋದನ್ನು ನೋಡಿ. ನನ್ನ ಹತ್ರ ಐತೆ ತಗೋ, ತಂದಿದ್ದೀನಿ. ದೇವಸ್ಥಾನದ ಹತ್ರ ಏನೋ ಹೋದ್ವಿ ಫ್ರೆಂಡ್ಸ್. ಅಪ್ಪೋ ಜನ, ಓ ಜನ, ಎಷ್ಟೊಂದು ಜನ ನೋಡಿ. ಗಣಪತಿ ಹಬ್ಬ ಅಂದಮೇಲೆ ಗಣಪತಿ ದೇವಸ್ಥಾನದಲ್ಲಿ ಜನ ಇಲ್ಲ ಅಂದರೆ ಹೇಗೆ ಅಲ್ವಾ? ಎಷ್ಟು ಅಲಂಕಾರ ಮಾಡಿದ್ರು ಆ ದೇವರನ್ನ ನೋಡೋಕ್ಕೆ, ಎಷ್ಟೊತ್ತು ಟೈಮ್ ಕೊಟ್ಟರು ಸಾಕಾಗಲ್ಲ ಅನ್ನಿಸ್ತಾ ಇತ್ತು. ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಕಲರ್ಫುಲ್ ಆಗಿ ಗಣೇಶ ಕಾಣಿಸ್ತಾ ಇದ್ದ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವಾ, ದೇವರ ದರ್ಶನ ಮಾಡಿಸಿದ್ದೀವಿ ನಿಮಗೆ. ದರ್ಶನ ಎಲ್ಲ ಆಯಿತು. ಸೊ ಇವಾಗ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ನಿಂತ್ಕೊಂಡಿದ್ದೀವಿ. ನೋಡಿ, ಇದು ಶನಿದೇವ್ರ ದೇವಸ್ಥಾನ, ಆ ಕಡೆ ಗಣೇಶ ದೇವಸ್ಥಾನ ಅಲ್ವಾ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ ಸ್ಯಾರಿ ಹಾಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಸೊ ಇವಾಗ ಒಬ್ಬಟ್ಟು ಮಾಡೋದಕ್ಕೆ ಇಟ್ಟಿದ್ದೆ, ಒಬ್ಬಟ್ಟು ಮಾಡೋಣ. ಹಬ್ಬ ಅಂದಮೇಲೆ ಏನಾದರೂ ಒಂದು ಸ್ವೀಟ್ ಇರಲೇಬೇಕಲ್ವಾ, ಕಡಬು ಮಾಡಿದ್ದೆ, ಇವಾಗ ಸ್ವಲ್ಪ ಒಬ್ಬಟ್ಟು ಮಾಡೋಣ ಅಂತ ಹೇಳಿ. ಸೊ ಬನ್ನಿ ಶೇರ್ ಮಾಡ್ಕೊಳ್ತೀನಿ. ಒಬ್ಬಟ್ಟು ಮಾಡೋಣ ಅಂತ ಹೇಳಿ ನಾನು ಆಲ್ರೆಡಿ ಹೂರ್ಣ ಎಲ್ಲ ಮಾಡಿಟ್ಟಿದ್ದೆ, ಇದು ಕಣಕ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಮೈದಾ ಸ್ವಲ್ಪ
ಅರಿಶಿನ ಪುಡಿನ ಹಾಕಿ ಕಲಸ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಸ್ವಲ್ಪ ಸಾಲ್ಟ್ನ ಹಾಕ್ಕೊಳ್ಳಿ. ಹೀಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಒಬ್ಬಟ್ಟನ್ನು ಲಟ್ಸಿ ದೇವರಿಗೆ ನೈವೇದ್ಯ ಕೊಟ್ಟು ಮತ್ತು ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಊಟ ಮಾಡಿದ್ವಿ. ನೋಡಿ, ಎಂಜಾಯ್ ಮಾಡಿ ಈ ವಿಡಿಯೋನ. ಕೊನೆವರೆಗೂ ಸ್ಕಿಪ್ ಮಾಡ್ದಿರಾ, ಎಂಡ್ವರೆಗೂ ನೋಡಿ. ಸೊ ಕಣ್ಕನ ನಾವು ಎಷ್ಟು ಚೆನ್ನಾಗಿ ನಾದುತ್ತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಮಾಡಿದ್ದು ಕಡಲೆಬೇಳೆ ಹೋಳಿಗೆ ತುಂಬಾ ಚೆನ್ನಾಗಿತ್ತು. ಈ ರೀತಿ 10-15 ನಿಮಿಷ ಅದನ್ನು ನೆನೆಯೋಕೆ ಬಿಡಬೇಕು. ಅದಾದಮೇಲೆ ಹೋಳಿಗೆನ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಎಷ್ಟು ಬರುತ್ತೆ, ನಾನು ಕುಕ್ಕಿಂಗಲ್ಲೆಲ್ಲ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ. ಸೊ ಇವಾಗ ಹೋಳಿಗೆನ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ತುಂಬ ಸಾಫ್ಟಾಗಿ ಸ್ಮೂತಾಗಿ ಬಂದಿತ್ತು ಹೋಳಿಗೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು. ನನಗೆ ಹೋಳಿಗೆನ ಈ ರೀತಿನೇ ಲಟ್ಸೋಕೆ ಇಷ್ಟ. ನಿಮಗೆ ಎಲ್ರಿಗೂ ಯಾರಿಗಿಷ್ಟ ಹೋಳಿಗೆನ ಲಟ್ಸೋಕೆ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಹೋಳಿಗೆನ ಮಾಡೋದಕ್ಕೆ, ಅಂದರೆ ಲಟ್ಸೋಕೆ. ಸೊ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಇದು ಮಾಡಿಕೊಂಡು ಚೆನ್ನಾಗಿ ಹೋಳಿಗೆ ಬಂತಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು. ನೋಡಿ ಹೇಗೆ ಬಂದಿದೆ ಅಂತ ಹೋಳಿಗೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಎಲ್ಲರೂ ಮನೆಯಲ್ಲೂ ಏನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ. ನಮ್ಮ ಮಧ್ಯಾಹ್ನದ ಲಂಚ್ ಇದಾಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಗೌರಿ ಗಣೇಶ ಹಬ್ಬ ನಮ್ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಧನ್ಯವಾದಗಳು.